ಓಂ ನಮಃ ಸಿದ್ದೇವ್ಯ ನಮಃ ಶ್ರೀ ವರ್ಧಮಾನಾಯ ಯದ್ಧೋತ್ಕಲಾತ್ಮನೇ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾದರ್ಪಣಾಯ ತೇ ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣೀ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುವಾಪಾತನೋ ನಿತ್ಯಂ ಜ್ಞಾನದರ್ಶನ ನಾಯಕ ಚಾರಿತ್ರಾಣ ಗಂಭೀರ ಮೋಕ್ಷ ಮಾರ್ಗೋಪದೇಶಕ. बोले देवादेव चिंतामणि पाशनाथ कीर्तंकर भगवान की, बोले वर्तमान काल शासन नायक वर्धमान महावीर भगवान की, दश लक्षण धर्म की, षोडश कर्म भावना की, उत्तम संयम धर्म की, चरित्र चक्रवर्ती आचार्य श्री शांति सागर जी महाराज की, भगवंतन दिव्य पाद भक्तिपूर्वक नमोस्तर सल्लिसुत्ता ಪರಂ ಪೂಜ್ಯ ಆದಿಕಾರತ್ನ ಶ್ರೀಮತಿ ಮಾತಾಜಿಯವರು ವಂದನೆಗಳನ್ನು ಸಲ್ಲಿಸ್ತಾ ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಈ ದಿವಸ ದಶಲಕ್ಷಣ ಮಹಾಪರ್ವದ ನಿಮಿತ್ತವಾಗಿ ಭಾದ್ರಪದ ಮಾಸದ ಆರನೇ ದಿವಸ ಉತ್ತಮ ಸಂಯಮ ಧರ್ಮದ ಬಗ್ಗೆ ಚಿಂತನೆ ನಡೆಯುತ್ತಿದೆ. ಕ್ರೋಧಾದಿ ಕಷಾಯ ನಿವೃತ್ತಿಯಿಂದ ಕ್ಷಮಾದಿ ಧರ್ಮಗಳು ಅಂತರಂಗದಲ್ಲಿ ಪ್ರಕಟ ಆಗುವುದರ ಜೊತೆಗೆ ಆತ್ಮತತ್ವವನ್ನು ಸ್ಥಿರವಾಗಿ ಇಟ್ಕೊಳ್ಳಿಕ್ಕೋಸ್ಕರವಾಗಿ ಮನುಷ್ಯನಾದಂಥವನು ಯಾವುದಾದ್ರೂ ಒಂದು ನಿಯಂತ್ರಣದಲ್ಲಿ ಇರಬೇಕು ಅನ್ನುವಂಥದ್ದೇ ಯಮ ಅಥವಾ ಸಂಯಮ ಅಂತ ಹೇಳಿ ಕರೀತಾರೆ. ಅಂದರೆ ನಿಯಂತ್ರಣದಲ್ಲಿರುವಂಥದ್ದನ್ನೇ ಸಂಯಮ ಅಂತ ಹೇಳಿದೆ. ಸಂಯತಸ್ ರಕ್ಷಣ ಸಂಯಮ, ಯಾರು ನಿಯಂತ್ರಣದಲ್ಲಿರ್ತಾರೋ ಅವರನ್ನ ಸಂಯಮಿಗಳು ಅಂತೇಳಿ ಕರೆಯಲಾಗುತ್ತೆ. ಆ ರೀತಿಯಾಗಿ ಮನುಷ್ಯನಾದಂಥವನು ಎಲ್ಲ ಗುಣಗಳ ಸಂಪನ್ನನಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಎಲ್ಲ ಜೀವಿಗಳ ಮೇಲೆ ದಯಾಭಾವನೆ ಎಲ್ಲ ಇಟ್ಕೊಂಡಿರ್ಬೋದು, ಆದರೆ ಸಂಯಮಿ ಆಗಿಲ್ಲದಿದ್ದರೆ ಆ ಜೀವನ ವ್ಯರ್ಥವಾಗುತ್ತೆ ಅಥವಾ ಅದಕ್ಕೆ ಅರ್ಥ ಸಿಗೋದಿಲ್ಲ ಅನ್ನುವಂಥ ತೃಪ್ತಿ ಇರ್ತಾರೆ. ಉದಾಹರಣೆಗೆ 1 ಕೋಟಿ ಅಥವಾ 2 ಕೋಟಿಯ ವಾಹನ ಒಂದು ಕಾರನ್ನು ತೆಗೆದುಕೊಳ್ಬೋದು, ಎಲ್ಲ ಚೆನ್ನಾಗಿ ಹೋಗುತ್ತೆ, ಎಲ್ಲ ನೋಡಲಿಕ್ಕೆ ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ಆ ಕಂಪನಿಯ ಕಾರು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ತಗೊಂಡು ಓಡಿಸುವಾಗ ಅದರ ಬ್ರೇಕ್ ಸರಿ ಇಲ್ಲ ಅಂತ ಹೇಳಿದ್ರೆ ಎಷ್ಟೇ ಬೆಲೆ ಬಾಳುವ ಕಾರಿದ್ರೂ ಅದರ ಉಪಯೋಗ ಅನಾಹುತಕ್ಕೆ ಕಾರಣ ಆಗುತ್ತೆ. ಹಾಗೆ ಮನುಷ್ಯನಾದಂಥವನು ಒಳ್ಳೆ ಮಂತ್ರದಲ್ಲಿ ಹುಟ್ಟಿದ್ದಾನೆ, ತಂದೆ ತಾಯಿಗಳು ಒಳ್ಳೆಯವರಿದ್ದಾರೆ, ಸಂಸ್ಕಾರವಂತರಿದ್ದಾರೆ, ಅವನಿಗೆ ಯಾವಾಗಲೂ ಧರ್ಮ ದೇವರು ಇದನ್ನೇ ಮಧ್ಯದಲ್ಲಿದ್ದಾನೆ ಅಂತ ಅಂದ್ಕೊಂಡ್ರೂ ಸಹ ಎಲ್ಲಿಯವರೆಗೆ ಆ ವ್ಯಕ್ತಿ ತಾನು ಸಂಯಮದಿಂದ ಇರ್ತೀನಿ ಅಂತ ನಿಯಮದಿಂದ ಇರೋದಿಲ್ಲ, ಅಲ್ಲಿವರೆಗೂ ಅವನಿಗೆ ಹಾಗೆ ಅಪ್ಪ ಹೇಳೋದು ಅಮ್ಮ ಹೇಳೋದು ಅಂತ ಮಾಡಿದ ಧರ್ಮ ಅವನಿಗೆ ಸಂಪೂರ್ಣ ಫಲವನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಸಂಯಮ ಅನ್ನುವಂಥದ್ದು ಸ್ವಯಂ ತೆಗೆದುಕೊಳ್ಳುವಂಥದ್ದು. ಆ ಸಂಯಮ 2 ಪ್ರಕಾರವಾಗಿರುವಂಥದ್ದು, 1 ಸಕಲ ಚಾರಿತ್ರ ಅಂತ ಹೇಳ್ತೀವಿ, ಮಹಾಮುನಿಗಳಾದಂಥವರು ಮಹಾವ್ರತಗಳನ್ನು ಗ್ರಹಣೆ ಮಾಡುವ ಮೂಲಕವಾಗಿ ಸಂಯಮವನ್ನು ಪಾಲಿಸುವಂಥದ್ದು. ಹಾಗೂ ದೇಶ ಸಂಯಮ ಅಂದರೆ ದೇಶವೃತ್ತಿಗಳು ಅಂತ ಹೇಳಿದರೆ ಶ್ರಾವಕರು ಅಣುವೃತ್ತಿಗಳನ್ನು ಧಾರಣೆ ಮಾಡುವ ಮೂಲಕವಾಗಿ ಯಥೋಚಿತವಾದಂಥ ವ್ರತಾನೋಪಿಗಳನ್ನು ಮಾಡುವ ಮೂಲಕವಾಗಿ ತಮ್ಮ ಜೀವನ ಯಾಪನೆ ಮಾಡುವಂಥದ್ದು ಅದು ದೇಶ ಸಂಯಮ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಸಂಯಮದ ಭೇದ ಪ್ರಭೇದಗಳನ್ನು ಚಾರಿತ್ರವನ್ನು ಹೇಳುವ ಮೂಲಕವಾಗಿ ಮನುಷ್ಯನಾದಂಥವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಅದು ಯಾವ ರೀತಿ ಮನುಷ್ಯನಾದಂಥವನಿಂದ ದೋಷಗಳು ಅನಾಹುತಗಳು ತಪ್ಪುಗಳು ಆಗ್ತವೆ ಅನ್ನುವಂಥದ್ದಕ್ಕೆ 2 ಪ್ರಕಾರವಾಗಿ ಈ ಸಂಯಮದ ಭೇದಗಳನ್ನು ಹೇಳಿದ್ದಾರೆ. 1 ಇಂದ್ರಿಯ ಸಂಯಮ, ಮತ್ತೊಂದು ಪ್ರಾಣಿ ಸಂಯಮ ಅಂತೇಳಿ. ಇಂದ್ರಿಯ ಸಂಯಮ ಅಂತ ಹೇಳಿದರೆ ಪ್ರತಿ ಒಬ್ಬ ಮನುಷ್ಯನಾದಂಥವನಿಗೂ ಪಂಚೇಂದ್ರಿಯಗಳು ಇದ್ದೇ ಇರ್ತವೆ, ಅದರ ಜೊತೆಗೆ ಮನಸ್ಸು ಅನ್ನುವಂಥದ್ದು ಇರುವಂಥದ್ದು. ದಶ ಪ್ರಾಣ ಸಹಿತನಾಗಿರುವಂಥವನು ಒಬ್ಬ ಮನುಷ್ಯ, ಆತ ಪಂಚೇಂದ್ರಿಯಗಳನ್ನು ಯಾವ ರೀತಿ ಬಳಸಬೇಕು ಅನ್ನುವಂಥದ್ದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಗ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, ಕರ್ಣೇಂದ್ರಿಯ ಅನ್ನುವಂಥ ಯಾವ ಇಂದ್ರಿಯಗಳಿದ್ದಾವೆ ಅವುಗಳ ಬಳಕೆಯನ್ನು ನಾವು ಸರಿಯಾಗಿ ಮಾಡುವಂಥದ್ದು, ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು. ಊಟ ಉಪಚಾರದಲ್ಲಿ ನಾವು ಶಿಸ್ತು ಆಗಿರುವಂಥದ್ದು, ವ್ರತ ನಿಯಮಗಳನ್ನು ಪಾಲಿಸುವ ಜೊತೆ ಜೊತೆಗೆ ನಮ್ಮ ಈ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಅಂತ ಹೇಳ್ತಾರೆ. 1 ಇಂದ್ರಿಯಗಳು ಸಹ ಈ ಸಂಸಾರ ಬಂಧನಕ್ಕೆ ಕಾರಣ ಆಗುವ ರೀತಿಯಲ್ಲಿ ನಮಗೆ ಪ್ರಪಾತಕ್ಕೆ ತಲುತ್ತವೆ ಅಂತ ಹೇಳ್ತಾರೆ. ಸ್ಪರ್ಶನೇಂದ್ರಿಯದಿಂದ ಹಾನಿಯನ್ನು ಈ ಬಂಧನ ಮಾಡ್ತಾರೆ.
ಹಾಗೆ ಗ್ರಾಣೇಂದ್ರಿಯಿಂದ ದುಂಬಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೆ. ಹಾಗೆ ರಸನೇಂದ್ರಿಯಿಂದ ಮನುಷ್ಯ ಅನೇಕ ಜನ್ಮ ಜನ್ಮಗಳಿಂದಲೂ ತಿನ್ನಬೇಕು ತಿನ್ನಬೇಕು ಅಂಥೇಳಿ ಜೀವನದಲ್ಲಿ ಸಂಸಾರದಲ್ಲಿ ದುಃಖವನ್ನು ಅನುಭವಿಸ್ತಲೇ ಇದೆ ಆ ರಸನೇಂದ್ರಿಯಿಂದ. ಹಾಗೆ ಪ್ರತಿಯೊಂದು ಇಂದ್ರಿಯ ನೋಡಬೇಕು ಕೇಳಬೇಕು ಅನ್ನುವಂಥ ಒಂದು ಆ ರಾಗದಿಂದಾಗಿ ಆ ಇಂದ್ರಿಯಗಳ ವಶಕ್ಕೆ ವಶೀಭೂತನಾಗಿ ಈ ಪ್ರಾಣಿ ಸಂಸಾರದಲ್ಲಿ ಯಾವಾಗಲೂ ದುಃಖವನ್ನು ಅನುಭವಿಸ್ತದೆ. ಆ ನಿಮಿತ್ತವಾಗಿ ನಾವು ಈ ಸಂಸಾರ ಕ್ಷಣ ಮಾತ್ರದಲ್ಲಿ ಮುಗಿದು ಹೋಗುತ್ತೆ. ನಮ್ಮ ಜೀವನ ಅನ್ನುವಂಥದ್ದು ಯಾವ ಸಮಯದಲ್ಲಿ ಮುಗಿಯುತ್ತೆ ಅನ್ನುವಂಥದ್ದು ಮನುಷ್ಯನಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಬಳಸಬೇಕು. ಬರುವ ದಿನಗಳಿಗೆ ಸೀಮಿತ ಆಗಿದ್ದರೆ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ಯಥೋಚಿತವಾದಂಥ ವೃತ ನಿಯಮಗಳನ್ನು ಪಾಲಿಸುವಾಗ ಇವುಗಳನ್ನು ಸರಿಯಾಗಿ ನಾವು ಗಮನದಲ್ಲಿಟ್ಕೋಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಊಟ ಉಪಚಾರಗಳಲ್ಲೇ ವೃತ ನಿಯಮಗಳನ್ನು ನಾವು ನಿಯಂತ್ರಣ ಮಾಡುವಂಥದ್ದು, ಉಪ್ಪು ಖಾರ ಹುಳಿ ಇತ್ಯಾದಿಗಳನ್ನು ಕಸತ್ಯಾಗ ಮಾಡಿ ಊಟ ಉಪಚಾರಗಳನ್ನು ಮಾಡುವಂಥದ್ದು. ಹಾಗೆ ಇವತ್ತಿನ ಕಾಲದಲ್ಲಿ ನಾವು ಹೇಳುವಂಥದ್ದಾದರೆ ಇವತ್ತು ಆಧುನಿಕ ಸೌಕರ್ಯಗಳು ಭಾಳಷ್ಟು ಇದ್ದಾವೆ. ಟಿ ವಿ ಇದೆ, ಮೊಬೈಲ್ ಇದೆ, ಈ ರೀತಿಯಾಗಿ ಅನೇಕ ಸೌಕರ್ಯಗಳು ಇರೋದರಿಂದ ಅವುಗಳ ಮೂಲಕವೂ ನಮ್ಮ ಮನಸ್ಸು ಚಂಚಲ ಆಗೋದರಿಂದ ಕನಿಷ್ಠ ಪರ್ವ ದಿನಗಳಲ್ಲಿ ನಾವು ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಬೇರೆ ಸಮಯದಲ್ಲೂ ಸಹ ಒಂದು ನಿರ್ದಿಷ್ಟ ಸಮಯವನ್ನು ನಿಶ್ಚಿತ ಮಾಡಿಕೊಂಡು ಯಾವುದು ಮನಸ್ಸಿಗೆ ಚಂಚಲ ಮಾಡುತ್ತೆ, ಯಾವುದು ಮನೋವಿಕಾರವನ್ನು ಹೆಚ್ಚಿಸುತ್ತೆ, ಸಂಸಾರ ಬಂಧನಕ್ಕೆ ಕಾರಣವಾಗುವ ರೀತಿಯ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರುವ ರೀತಿ ನಿಮಿತ್ತ ಆಗುತ್ತೋ ಅಂಥ ವಸ್ತುಗಳಿಂದ ದೂರ ಇರಲಿಕ್ಕೆ ಪ್ರಯತ್ನಪಟ್ಟು ಶ್ರಾವಕೋಚಿತವಾದಂಥ ವ್ರತ ನಿಯಮಗಳು ಏನು ಹೇಳಿದ್ದಾರೆ, ದಾನ ಪೂಜಾ ಸಾವಯವಂ ಪೂಜೆ ಮತ್ತು ಭಗವಂತನ ಧ್ಯಾನ ಮತ್ತು ದಾನ ಇತ್ಯಾದಿಗಳಲ್ಲಿ ಮನಸ್ಸನ್ನು ಆಸಕ್ತವಾಗಿಟ್ಕೊಂಡ್ರೆ ಆ ಪಂಚೇಂದ್ರಿಯಗಳ ಬಳಕೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೇಗೆ ಪ್ರಾಣಿಗಳು ಒಂದೊಂದು ಇಂದ್ರಿಯಕ್ಕೆ ವಶೀಭೂತರಾಗಿ ತನ್ನ ಜೀವನವನ್ನು ನಾಶ ಮಾಡಿಕೊಳ್ತು, ಇನ್ನು ಐದು ಇಂದ್ರಿಯ ಇರುವಂಥ ಮನುಷ್ಯ ಒಂದು ವೇಳೆ ತನ್ನ ಐದು ಇಂದ್ರಿಯಗಳನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅವನಿಗೆ ಇರುವಂಥದ್ದು ಸ್ವರ್ಗ ಅಥವಾ ಮನುಷ್ಯಗತಿ ಅಲ್ಲದೆ ನರಕಗತಿಗೆ ತಿರೇಂಚಗತಿಗೆ ಹೋಗಬೇಕಾಗುತ್ತೆ. ಅದಕ್ಕಾಗಿ ನಾವು ಏನನ್ನು ಬಯಸ್ತೀವೋ ಅದೇ ಆಗುತ್ತೆ ಅನ್ನುವಂಥದ್ದು ನಮ್ಮ ಧರ್ಮದಲ್ಲಿರುವಂಥದ್ದು. ಯದ್ಭಾವ ಅಂತ ಹೇಳಿದ್ರೆ ಯಾವ ಭಾವನೆ ಮಾಡ್ತೀವಿ ಅದೇ ಥರ ನಾವು ಗತಿಯನ್ನು ಬಂಧ ಮಾಡಿಕೊಡ್ತೀವಿ ಅಂತ. ನೀವು ಅದು ಮಹಾವೀರ ಸ್ವಾಮಿ ಕಥೆ ಬರುವಂಥ ಕಪ್ಪೆ ಕಥೆ ಬರುತ್ತೆ, ಯದಾರ್ಥ ಭಾವ ಏನು, ಅದು ಹಿಂದಿನ ಭಾವದಲ್ಲಿ ನೀರು ಕುಡಿಬೇಕು ಕುಡಿಬೇಕು ಅಂದ್ಕೊಂಡು ಧ್ಯಾನ ಮಾಡ್ತಾ ಇತ್ತು, ಕೊನೆಗೆ ಸತ್ತು ಕಪ್ಪೆ ಆಗಿಬಿಡ್ತು ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ದೃಷ್ಟಾಂತಗಳನ್ನು ನೋಡಿದಾಗ ಅಂತಿಮ ಸಮಯದಲ್ಲಿ ಆ ಪ್ರಾಣಿ ಯಾವ ಭಾವನೆ ಮಾಡಿಕೊಂಡಿತ್ತು ಆ ಭಾವನೆ ಹೊಂದುತ್ತೆ ಅಂತೇಳಿ. ಆ ನಿಟ್ಟಿನಲ್ಲಿ ಯಾವ ಇಂದ್ರಿಯಗಳ ವಶೀಭೂತನಾಗಿ ನಾವು ಭಾವನೆಯನ್ನು ಭಾವಿಸ್ತಿರ್ತೀವಿ ಅದರ ಫಲವನ್ನೇ ಅನುಭವಿಸಬೇಕಾಗುತ್ತೆ. ತ್ರಿಯಂಚ ಪ್ರಾಣಿಯಾಗಿ ಹುಟ್ಟಬೇಕಾಗುತ್ತೆ. ತಿನ್ನಬೇಕು 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 ಅಂತ ಹೇಳಿದ್ರೆ ನಾವು ಯಾವಾಗಲೂ ತಿನ್ನಬೇಕು ಅಂತ ಯಾವುದೋ ಒಂದು ಪಶುರಾಗಿ ಹುಟ್ಟಿಕೊಳ್ಳುವಂಥದ್ದು, ಎಷ್ಟು ತಿಂದರೂ ಸಾಲಲ್ಲ ಅನ್ನೋ ರೀತಿಯಲ್ಲಿ ಆನೆ ಹಸು ಕರು ಇತ್ಯಾದಿಗಳಾಗಿ ಕಾಡಿನಲ್ಲಿ ಹುಟ್ಟುವಂಥದ್ದು ಅಂದರೆ ಯಾವಾಗಲೂ ತಿಂತೇವೆ ಅವಕ್ಕೆ ನಾವು ಯಾವುದೇ ಥರ ಬಂಧನ ಇರೋದಿಲ್ಲ, ಇಷ್ಟೇ ಅಂತ ಹೇಳಿ ನಿಯಂತ್ರಣ ಇರೋದಿಲ್ಲ. ಆದರೆ ಮನುಷ್ಯನಾದಂಥವನಿಗೆ ಯಾವಾಗಲೂ ನಿಯಂತ್ರಣದಲ್ಲಿ ಇರಬೇಕು, ಯಾಕೆಂದರೆ ಅವನಿಗೆ ವಿವೇಕ ಇದೆ ಅಂತ ಹೇಳ್ತಾರೆ. ಸೊ ನಿಯಂತ್ರಣದಲ್ಲಿ ಇರುವಂಥವನೇ ಮನುಷ್ಯ, ಯಾರು ಅನಿಯಂತ್ರಿತನಾಗಿರ್ತೋ ಅವು ಪಶು ಅಂತ ಹೇಳ್ತಾರೆ. ಯಾರು ನಿಯಂತ್ರಣದಲ್ಲಿ ಇಟ್ಕೊಂಡು ವಿವೇಕದಿಂದ ತನ್ನ ಜೀವನ ನಡೆಸ್ತಾನೆ ಅವನಿಗೆ ನಿಜವಾಗಿಯೂ ಈ ಮೋಕ್ಷ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಈ ಜೀವನದಲ್ಲಿ ನಾವು ಈಗ ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರೆ ಹಿಂದಿನ ಯಾವುದೋ ಒಂದು ಒಳ್ಳೆಯ ಭಾವನೆ ಒಳ್ಳೆಯ ಕಾರ್ಯ ನಮಗೆ ಈ ಸದ್ಗತಿಗೆ ಕಾರಣವಾಗೋ ರೀತಿಯಲ್ಲಿ ಪುಣ್ಯವನ್ನು ಮಾಡ್ಕೊಂಡು ಬಂದಿದ್ವಿ. ಹಿಂದೆ ಏನಾದರೂ ನಾವು ಪಾಪ ಕರ್ಮಗಳನ್ನು ಮಾಡಿದರೆ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗಿತ್ತು. ಆದರೆ ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದೇ ಒಳ್ಳೆಯ ಕಾರ್ಯ ಮಾಡಿದ್ರಿಂದ ನಮಗೆ ಸಿಕ್ಕಿದೆ. ಅದಕ್ಕಾಗಿ ನಾವು ಊಟ ಉಪಚಾರ ನಿದ್ದೆ ಇತ್ಯಾದಿಗಳಲ್ಲೇ ನಮ್ಮ ಜೀವನವನ್ನು ಕಳೆದರೆ ಮುಂದಿನ ಯಾವ ಮೋಕ್ಷ ಮಾರ್ಗ ಅಂತ ಹೇಳ್ತೀವಿ ಅದು ಮತ್ತೆ ಇನ್ನಷ್ಟು ದೂರ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಆ ಮಾರ್ಗವನ್ನು ಅಥವಾ ಗತಿಗಳನ್ನು ಕಮ್ಮಿ ಮಾಡಿಕೊಳ್ತೀವೋ ಅಷ್ಟು ನಮ್ಮ ಜೀವನ ಬೇಗ ಸದ್ಗತಿಗೆ ಹೋಗಲಿಕ್ಕೆ ಮೋಕ್ಷ ಮಾರ್ಗವನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ. ನಾನು ಹೇಳಿದ್ದಲ್ಲಿ ಅದಕ್ಕೆ ಇಂದ್ರಿಯ ಸೇಮ ಅಂತ ಹೇಳುವಾಗ ಸಾಮಾನ್ಯ ಹೇಳ್ತಾರಲ್ಲ, ಒಂದು ಹೊತ್ತು ತಿಂದವನು ಯೋಗಿ, ಎರಡು ಹೊತ್ತು ತಿಂದವನು ಭೋಗಿ, ಮೂರು ಹೊತ್ತು ತಿಂದವನನ್ನು ಹೊತ್ಕೊಂಡು ಹೋಗಿ ಅಂದರೆ ಕಾಯಿಲೆ ಹೇಳ್ತಾರೆ. ಯಾವಾಗಲೂ ತಿಂತಾಯಿದ್ದವರು ಕಾಯಿಲೆ ಕಸಾಲೆಗಳಿಗೆ ಬಲಿಯಾಗ್ತಾರೆ. ಅವರನ್ನು ಸ್ಟ್ರೆಚರ್ನಲ್ಲಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಹಾಕೋಬೇಕು. ಕಿಡ್ನಿ ಫೇಲು, ಹಾರ್ಟ್ ಫೇಲು, ಶುಗರು, ಎಲ್ಲ ಕಾಯಿಲೆಗಳು
ಮನುಷ್ಯನಿಗೆ ಬರೋ ರೀತಿಯಲ್ಲಿ ಇಂದ್ರಿಯಗಳನ್ನು ನಾವು ದುರುಪಯೋಗ ಮಾಡಿಕೊಂಡ್ರೆ ಆ ರೀತಿಯಾಗಿ ರೋಗ ರುಜಿನದಲ್ಲಿ ನಮ್ಮ ಜೀವನ ವ್ಯರ್ಥ ಆಗುತ್ತೆ. ಅನೇಕ ಜನಗಳು ಯೋಚನೆ ಮಾಡೋದಂತೇಳಿದ್ರೆ ಮನುಷ್ಯ ಜನರನ್ನು ರೂಪಿದ್ವಿ ನಾವು, ಈಗ ಭೋಗದಲ್ಲಿ ಬದುಕಬೇಕು, ಎಲ್ಲ ಸುಖ ಅನುಭವಿಸಬೇಕು, ನಾವು ಮತ್ತೆ ಇನ್ಯಾವಾಗ ಮತ್ತೆ ಮನುಷ್ಯ ಆಗಿಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ಜನ ಬದುಕ್ತಾ ಇರ್ತಾರೆ. ಋಣಂ ಕೃತ್ವಾ ಧೃತಂ ಪಿಬೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ ಹೇಳಿ ಇರುವಂಥ ಜನ ಈ ಪ್ರಪಂಚದಲ್ಲಿ ಹೆಚ್ಚು ನಾಸ್ತಿಕರು. ಅವರಿಗೆ ಈ ಜನ್ಮ ಸಿಕ್ಕಿರೋದೆ ಅದನ್ನು ಎಂಜಾಯ್ ಮಾಡಲಿಕ್ಕೆ, ಭೋಗಿಸ್ಲಿಕ್ಕೋಸ್ಕರ ಇರುವಂಥದ್ದು ಅಂತ ತಿಳ್ಕೊಂಡಿರ್ತಾರೆ. ಅನಿಯಮಿತವಾಗಿ ನಮಗೆ ಮನುಷ್ಯ ಜನ್ಮ ಯಾಕೆ ಸಿಕ್ಕಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದ್ರ ರೀತಿ ದುರುಪಯೋಗ ಮಾಡ್ಕೊಳ್ಳೋದು ಸಮಯದ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಪಂಚೇಂದ್ರಿಯಗಳ ಜೊತೆಗೆ ಮನಸ್ಸನ್ನು ನಿಯಂತ್ರಿಸಲಿಕ್ಕೋಬೇಕು. ಮನ ಇವ ಮನುಷ್ಯನ ಬಂದ ಮೋಕ್ಷವೋ ಕಾರಣ, ಮನಸ್ಸನ್ನು ನಾವು ನಿಯಂತ್ರಿಸಲಿಕ್ಕೊಂಡ್ರೆ ಮೋಕ್ಷ ಮಾರ್ಗ ಸಿದ್ಧಿಸುತ್ತೆ, ಅಥವಾ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ ಅಂದರೆ ಕರ್ಮ ಬಂಧ ಆಗುತ್ತೆ. ಅದಕ್ಕೆ ಈ ಮನಸ್ಸನ್ನುವಂಥದ್ದೇ ಈ ಸಂಸಾರ ಬಂಧಕ್ಕೂ ಕಾರಣ, ಈ ಮನಸ್ಸೇ ಮೋಕ್ಷಕ್ಕೂ ಕಾರಣ. ಮನ ಏವ ಮನುಷ್ಯಾಣ, ಮನಸ್ಸು ಇರೋದ್ರಿಂದಲೇ ಮನುಷ್ಯ ಅಂತ ಕರೆಸ್ಕೊಳ್ತಾನೆ. ಕಾರಣ ಅವನಿಗೆ ಬಂಧ ಮತ್ತು ಮೋಕ್ಷಕ್ಕೆ ಕಾರಣ ಆಗುವಂಥದ್ದೇ ಈ ಮನ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ಆಚಾರ್ಯರು ಹೇಳ್ತಾರೆ. ಆ ನಿಮಿತ್ತದಲ್ಲಿ ಪಂಚೇಂದ್ರಿಯ ವಿಜಯ, ನಾವು ಭಗವಂತನನ್ನು ಜಿನ ಅಂತ ಯಾಕೆ ಕರೀತೇವೆ ಅಂದರೆ ಜಿತೇಂದ್ರಿಯ ಅಂತ ಹೇಳ್ತೀವಿ. ಜಿನೇಂದ್ರ ಭಗವಂತನನ್ನು ನಾವು ಕರೆಯುವಂಥದ್ದು ಯಾವುದು ಅಂತ ಹೇಳಿದ್ರೆ ಅವನಿಗೆ ಇರುವಂಥ ಶಬ್ದ ಜಿನ. ಜಿನ ಅಂತ ಹೇಳಿದ್ರೆ ಜಿತೇಂದ್ರಿಯ, ಇಂದ್ರಿಯಗಳನ್ನು ಯಾರು ಜಯಿಸಿದ್ದಾರೋ ಅವರನ್ನು ಜಿನ. ಯಾರನ್ನು ಜಯಿಸೋದು ಜಿನ ಅಂದರೆ ಜಯಿಸಿ ಜಯತಿ ಇಂತ ಜಯತಿ ಇತಿ ಜಿನ ಅಂತ ಹೇಳ್ತಾರೆ. ಎಲ್ಲವನ್ನ ಗೆದ್ದವನು ಜಿನ ಅಂತಾರೆ. ಎಲ್ಲವನ್ನ ಅಂದರೆ ಯಾವುದು? ಇಂದ್ರಿಯಗಳನ್ನು ಗೆದ್ದವನು. ಇಂದ್ರಿಯ ಗೆದ್ದರೆ ಅವರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅನೇಕ ಜನ್ಮದಲ್ಲಿ ಅವರು ಮಾಡಿದ ಪುಣ್ಯ ಪ್ರತಾಪದಿಂದಾಗಿ ತೀರ್ಥಕ್ಕೆ ನಾವು ಪ್ರಕೃತಿ ಆದರೂ ಅವರ ಜೀವನದಲ್ಲಿ ಇಂದ್ರಿಯ ನಿಯಂತ್ರಣ ಇರುತ್ತೆ. ಅವರು ಹುಟ್ಟಿದ ನಂತರ ಅವರಿಗೆ ಮತಿ ಶ್ರುತ ಅವಧಿ ಜ್ಞಾನ ಆಗುತ್ತೆ. ಸ್ವರ್ಗದಿಂದ ದೇವತೆಗಳು ಅನ್ನ ಆಹಾರಗಳನ್ನು ತಂದರೂ ಅವ್ರು ತಿನ್ನುವಂಥ ಪ್ರಮಾಣ ಬಹಳ ಕಮ್ಮಿನೇ ಇರುತ್ತೆ, ತಿನ್ನೋದೇ ಇಲ್ಲ. ಮಲಮೂತ್ರ ವಿಸರ್ಜನೆಗಳು ಆ ಶರೀರದಲ್ಲಿ ಇರೋದು ಅಂತಿಮ ಶರೀರ, ಚರಮ ಶರೀರ ಅಂತಾರೆ. ಆ ಶರೀರಕ್ಕೆ ಯಾವುದೂ ಸಹ ಸುಖ ಅನ್ನುವಂಥ ಅನುಭೂತಿ ಬೇಡವಾಗಿರುತ್ತೆ. ಆ ರೀತಿಯ ಪುಣ್ಯ ಬಂಧವನ್ನು ಮಾಡ್ಕೊಂಡಿರ್ತಾರೆ. ಹಾಗೆ ಅವರು ದೀಕ್ಷೆ ತೆಗೆದುಕೊಂಡ ಮೇಲೂ ಸಹ ಒಮ್ಮೆ ಮಾತ್ರ ಆಹಾರ ಮಾಡ್ತಾರೆ. ಅದು ಯಾವುದಕ್ಕೆ? ಸಂಸ್ಕಾರ ಬರಲಿ, ಹಿಂದೆ ಜನ ಇರೋರಿಗೆ ಆಹಾರ ದಾನ ಅನ್ನುವಂಥದ್ದು ಹೇಗೆ ಕೊಡಬೇಕು ಅನ್ನುವಂಥದ್ದನ್ನು ದಾನ ತೀರ್ಥ ಪ್ರವರ್ತನೆ ಮುನ್ನಡಿಬೇಕು ಅನ್ನೋ ದೃಷ್ಟಿಯಿಂದ ಒಮ್ಮೆ ಮಾತ್ರ ಅವರು ಎದ್ದು ಆಹಾರಕ್ಕೆ ಹೋಗ್ತಾರೆ, ಆನಂತರ ಆಹಾರಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರು ಈ ಐದು ಇಂದ್ರಿಯಗಳನ್ನು ತಮ್ಮ ಜೀವಿತದಲ್ಲಿ ಗೆಲ್ತಾರೆ, ಗೆದ್ದ ನಂತರ ಕರ್ಮಗಳನ್ನು ಗೆಲ್ತಾರೆ. ಅದಕ್ಕೆ ಅವ್ರನ್ನ ಜಿನ ಅಥವಾ ಜಿತೇಂದ್ರಿಯ ಅಂತೇಳಿ ನಾವು ಕರಿತೀವಿ. ಆ ನಿಟ್ಟಿನಲ್ಲಿ ನಾವು ನಮ್ಮ ವೀತರಾಗ ಭಗವಂತನ ತೋರಿಸಿರುವ ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ಪ್ರಾಣಿ ಸಂಯಮ, ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ ಮತ್ತು ಪಂಚೇಂದ್ರಿಯ ಪ್ರಾಣಿಗಳ ಬಗ್ಗೆ ನಾವು ದಯಾಭಾವನೆ ಇಟ್ಕೋಬೇಕು, ಕರುಣೆ ಇಟ್ಕೋಬೇಕು. ನಾವು ನಮ್ಮ ಜೀವನದಲ್ಲಿ ಬಳಸುವಾಗ, ನಡೆಯುವಾಗ, ಕುಳಿತುಕೊಳ್ಳುವಾಗ ಎಲ್ಲ ಸಂದರ್ಭದಲ್ಲೂ ಸಹ ನಾವು ನನ್ನಿಂದ ಯಾವುದೇ ಜೀವಿಗೆ ಹಾನಿ ಆಗದೇ ಇರಲಿ, ನೋವಾಗದೇ ಇರಲಿ, ಹಿಂಸೆ ಆಗದೇ ಇರಲಿ ಅನ್ನುವಂಥ ಭಾವನೆಯನ್ನು ಇಟ್ಕೋಬೇಕು. ಉದಾಹರಣೆಗೆ ಸಾಮಾನ್ಯವಾಗಿ ಮನುಷ್ಯರಾದಂಥವರು ಈ ವನಸ್ಪತಿ ಕಾಯಕ, ಜಲಕಾಯಕ, ಅಗ್ನಿಕಾಯಕ ಇತ್ಯಾದಿಗಳನ್ನು ಬಹಳಷ್ಟು ಬಳಸ್ತಾರೆ. ಈ ಕಾಯಕ ಒಂದೊಂದು ಇಂದ್ರಿಯಗಳಿರುವಂಥದ್ದು ಆ ಪಂಚ ಕಾಯಕಗಳನ್ನು ಬಳಸುವಾಗ ಅದರ ಎಷ್ಟು ಅಗತ್ಯತೆಯೋ ಅಷ್ಟು ಬಳಸಿದ್ರೆ ನಾವೇನು ಅಂದ್ಕೊಳ್ತೀವಿ, ಗ್ಯಾಸು ಅದು ಗ್ಯಾಸ್ನಲ್ಲಿ ಏನೋ ಜೀವಿ ಏನು ಬರುತ್ತೆ, ಗ್ಯಾಸ್ನಲ್ಲಿ ಜೀವಿ ಬರಲ್ಲ. ಆದರೆ ಗ್ಯಾಸು ಹಚ್ಚಿದಾಗ ಅದರ ಬೆಳಕಿಗೆ ಅಥವಾ ಬೆಂಕಿಗೆ ಆಕರ್ಷಣೆ ಆಗಿ ಅನೇಕ ಜೀವಿಗಳು ಬಂದು ಸಾಯಬಹುದು. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಬಳಸಬೇಕು, ಎಷ್ಟು ಅಗತ್ಯ ಇದೆ. ಹಾಗೆ ನೀರು, ನೀರು ನಮ್ಮೂರಲ್ಲೇನು ಕಮ್ಮಿ ಇಲ್ಲ, 365 ದಿವಸ ಮಳೆ ಬರುತ್ತೆ. ನಾವ್ಯಾಕೆ ಏನು ಮಾಡಿದ್ರೆ ಏನಾದರೆ ನೀರು ಎಷ್ಟು ಬೇಕಾದ್ರೂ ಬಳಸ್ಬೋದಲ್ಲ ಅಂತೇಳಿ ಅಗತ್ಯಕ್ಕಿಂತ ನೀರೇ ನೀರನ್ನು ಬಳಸೋದಕ್ಕೆ ಅದರ ಜೀವ ಇದೆ. ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗಿರುವಂಥದ್ದು ನೀರು ನಮ್ಮಲ್ಲಿ ಸಂಗ್ರಹ ಇರುವುದು ಅದೇ ಸಂಬಂಧ ಇಲ್ಲ, ಆದರೆ ನೀರಿನ ಪ್ರಮಾಣಕ್ಕೆ ಇಲ್ಲಿ ಸಂಬಂಧ ಇಲ್ಲ. ನೀರನ್ನು ಎಷ್ಟು ಹೇಗೆ ಬಳಸಬೇಕು, ನೀರನ್ನು ನಾವು ಬಳಸುವಾಗ ಸೋಸಿ ಬಳಸಬೇಕು. ಹಾಗೆ ಬೇರೆ ಕೆಲಸಕ್ಕೆ ಬಳಸೋದ್ರೆ ಅಗತ್ಯ ಇದ್ದಷ್ಟು ಬಳಸ್ಬೋದು. ಅರ್ಧ ಬಕೆಟ್ನಲ್ಲಿ ಆಗೋ ಕೆಲಸಕ್ಕೆ 3 ಬಕೆಟ್ ಅದೇನು ಬಟ್ಟೆ ಹೋಗಿದ್ರೂ ಬೆಳಗಾಗೋದಿಲ್ಲ. ಆದರೂ ಬೆಳಗಾಗಲಿ ಅಂದರೆ 3 ಬಕೆಟ್ ನೀರಲ್ಲಿ ಉಜಾಲ ಹಾಕಿ ಸರ್ಫ್ ಹಾಕಿ ಎಲ್ಲ ಹಾಕಿ ಉಜ್ಜಿದ್ರು ಮತ್ತೆ ಬೆಳಗ ಅದೇ ಬಣ್ಣ ಬರೋದು. ಆದರೂ ನಾವು 3 ಬಕೆಟ್ ನೀರು ವೇಸ್ಟ್ ಮಾಡಿರ್ತೀವಿ. ಹಾಗಾಗಿ ಪ್ರತಿಯೊಂದು ನೀರನ್ನು ಬಳಸುವಾಗ ಆಗಲಿ, ತರಕಾರಿ
ಅನ್ನ ಆಹಾರಗಳು ನಮಗೆ ಮನುಷ್ಯರು ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ಎಷ್ಟು ತಿನ್ನಕ್ಕೆ ಬೇಕು ಅಷ್ಟಕ್ಕೆ ನಾವು ಬಳಸೋದಾಯಿತು. ನಮ್ಮಲ್ಲಿ ಏನು ಕಮ್ಮಿ ಇದೆ ಅಂತೇಳಿ 3 ಜನಕ್ಕೆ ಬದಲು 6 ಜನಕ್ಕೆ ಆಗೋಷ್ಟು ಮಾಡಿ ಅದನ್ನು ತೊಗೊಂಡು ಮುಸುರೆಗೇಸಿವಂಥದ್ದು ಅಥವಾ ಬೇರೆ ಎಲ್ಲ ವ್ಯರ್ಥ ಮಾಡುವಂಥದ್ದು. ಹಾಗೆ ಅದನ್ನು ಮಾಡೋ ಹಾಗೆ ಮಾಡೋದು ಸಹ ಅದು ವ್ಯರ್ಥ ಆಗುತ್ತೆ, ಅದರಿಂದ ಜೀವೋತ್ಪತ್ತಿ ಆಗುತ್ತೆ. ಹಾಗೆ ಇಟ್ಟು ಇಟ್ಟು ಭಾಳ ವ್ಯರ್ಥ ಮಾಡೋದರಿಂದ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲೂ ಜೀವೋತ್ಪತ್ತಿ ಸಮಯಕ್ಕೆ ನೀರು ಹೋದರೆ ಯಾರಿಗಾದರೂ ಕೊಡುವ ಕೊಡುವ ಅಂತ ಹೇಳಿದ್ರು, ಬೆಳಗ್ಗೆ ಕೊಡುವ, ಸಾಯಂಕಾಲ ಕೊಡುವ, ನಾಳೆ ಕೊಡುವ ಅಂತ ಒಂದು 3 ದಿವಸಗಳೇ ಹುಳ ಒದ್ದಾಡಬೇಕು ಅವಾಗ ತೆಗೆದು ಹೊರಗೆ ಒಂದೊಂದು ವಾರ ಸಾಂಬಾರು ಇರ್ತದೆ ಒಳಗೆ ಸಾರು ಅಂತ ತಿಂತಾರಲ್ಲ ಹಂಗೆ ಒಂದೊಂದು ವಾರ ಅಲ್ಲ. ಇಲ್ಲಿ ನಮ್ಮೂರಲ್ಲ ಒಳ್ಳೆಯ ಪಾಪ ಬೇರೆಯವರೆಲ್ಲ ಎಲ್ಲ ಮನೆಯಲ್ಲೂ ಫ್ರಿಜ್ ಇದೆಯಲ್ಲ ಫ್ರಿಜ್ ಇದ್ದವ್ರ ಮನೆ ಕತೆ ಹೇಳಿದ್ದೆ ಅಷ್ಟೇ. ಒಂದೊಂದು ವಾರ ಒಳಗೆ ಸಾರು ಬೇಕು ಅಂತೇಳಿ ಇಟ್ಕೊಂಡು ತಿಂತಾರಲ್ಲ. ಹಾಗಾಗಿ 2 ದಿವಸ ಕರೆಂಟ್ ಇಲ್ಲದಿದ್ರು ಫ್ರಿಜ್ಜಲ್ಲಿ ಇಟ್ಟರೆ ಅದು ಮಾತ್ರ ಸರಿ ಇರುತ್ತೆ, ಕರೆಂಟ್ ಇಲ್ಲದಿದ್ರು ನಡೆಯುತ್ತೆ. ಆದರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮುಗಿದೋಯ್ತು, ಕರೆಂಟ್ ಇಲ್ಲದಿದ್ರು ಫ್ರಿಜ್ ಅದು ಅದರಲ್ಲೇನು ಆಗಲ್ಲ ಅಂತ. ಫ್ರಿಜ್ ಯಾವಾಗ ಉಪಯೋಗ ಅಂತ ಹೇಳಿದ್ರೆ ಕರೆಂಟ್ ಇದ್ರೆ ಅದು ಉಪಯೋಗ, ಫ್ರಿಜ್ ಇಲ್ಲ ಅಂತ ಹೇಳಿದ್ರೆ ನೀವು ಹೊರಗಿಟ್ಟರು ಒಂದೇ ಒಳಗಿಟ್ಟರು ಒಂದೇ. ಹಾಗಾಗಿ ಜನ ಅಜ್ಞಾನದಿಂದ ಅನೇಕ ರೀತಿಯ ಪ್ರಮಾದಗಳನ್ನು ತಪ್ಪುಗಳನ್ನು ಮಾಡ್ತಾರೆ. ಹಾಗಾಗಿ ಪ್ರಾಣಿ ಸಂಯಮ, ಯಾವುದೇ ಜೀವಿಗಳು ಹಾನಿ ಹಿಂಸೆ ಆಗದಂತೆ ನೋಡ್ಕೋಬೇಕು ಅಂತ ಹೇಳುವಂಥದ್ದು. ನಮ್ಮಿಂದ ಯಾವುದಕ್ಕೆ ಕದಂ ಚಿಟ್ಟೆ, ನಾವು ನಡೆಯುವಾಗ ಒಂದೊಂದು ಹೆಜ್ಜೆ ಇರುವಾಗಲೂ ನೋಡಿ ನಡಬೇಕು. ಎಲ್ಲ ಏ ಮುನಿಗಳಿಗೆ ಹೇಳಿರೋದು ನಾವೇನಂತೆ ಹೆಂಗೆ ಬೇಕಾದ್ರೂ ನಡೀಬೇಕು, ಮುನಿಗಳು ನಡೆಯುವಾಗ ನೋಡ್ಕೊಂಡು ನಡೀಬೇಕಂತೆ, ಹುಲ್ ಮೇಲೆ ನಡೀಬೇಕಂತೆ ಅವ್ರಿಗೆ ಹೇಳಿರೋದಂತ ಹಾಗೇನಿಲ್ಲ. ಮುನಿಗಳಿಗೆ ಮಹಾರಥ ರೂಪದಲ್ಲಿ ಹೇಳಿದ್ರು, ಶ್ರಾವಕರಾದಂಥವ್ರಿಗೆ ಕಣ್ಣು ಕೊಟ್ಟಿದ್ದಾರೆ, ಅವ್ರಿಗೂ ಕಣ್ಣು ಕೊಟ್ಟಿದ್ದಾರೆ. ನಾವು ನೋಡಿ ನೋಡಿ ಇರುವೆ ಹೋಗ್ತಿದೆ ಅಂತ ಅದರ ಮೇಲೆ ಕಾಣಿದ್ರೆ ಅದು ಮುನಿಗಳಿಗೆ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಕಣ್ಣಿಗೆ ಕಾಣುವ ಜೀವಿಗಳನ್ನು ನಮ್ಮಿಂದ ರಕ್ಷಣೆ ಮಾಡುವಂಥ ಕರ್ತವ್ಯ ಎಲ್ಲರದ್ದು ಕರ್ತವ್ಯ ಇದೆ, ಎಲ್ಲ ಮನುಷ್ಯರಿರಲಿ ಅಥವಾ ಮುನಿಗಳಿರಲಿ ಯಾರೇ ಇರಲಿ. ಆದರೆ ಕಣ್ಣಿಗೂ ಕಾಣದೇ ಇರುವಂಥ ಜೀವಿಗೆ ಹಾನಿ ಆಗದಂಗೆ ನಡೀಬೇಕು ಅನ್ನೋ ದೃಷ್ಟಿಯಿಂದ ಮುನಿಗಳು ಪಿಂಚಿಯನ್ನು ಇಟ್ಕೊಂಡು ಯಾವಾಗಲೂ ಇರ್ತಾರೆ, ಕೂತ್ಕೊಳ್ಳುವಾಗ ನಡೆಯುವಾಗ ಅವ್ರು ಕಣ್ಣಿಗೆ ಕಾಣದಿದ್ದರೆ ಅದನ್ನು ಸೇರಿಸಬೇಕು. ಕಣ್ಣಿಗೆ ಕಾಣದಿದ್ರೂ ಸಹ ಆ ಜಾಗದಲ್ಲಿ ಯಾವುದೇ ಜೀವ ಹಾನಿ ಆಗದಂಗೆ ಇರಲಿ ಅಂತೇಳಿ ಅವರು ಕೂರುವಾಗ ನಡೆಯುವಾಗ ಆ ಪಿಂಚಿಯನ್ನು ಬಳಸ್ತಾರೆ. ಆದರೆ ಶ್ರಾವಕರಾದಂಥ ನಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಅದ್ರ ಮೇಲೆ ಹೆಜ್ಜೆ ಇಡಬಾರ್ದು. ನಡೆಯುವಾಗಲಿ, ಕುಳಿತುಕೊಳ್ಳುವಾಗಲಿ, ಊಟ ಮಾಡುವಾಗಲಿ, ಏನೇ ಇರಲಿ, ಪ್ರತಿಯೊಂದು ಹಂತದಲ್ಲೂ ಯಾವುದೇ ಪ್ರಾಣಿಗೆ ಹಿಂಸೆ ಆಗದಂತೆ ಮಾಡುವಂಥದ್ದು ಅದೇ ನಿಜವಾದ ಸಂಯಮವಾಗಿದೆ. ಅದಕ್ಕೆ ಸ್ತೋತ್ರದಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ, ದೇವಾಲಿ ತಸಪಣಾಮಂತಿ, ದೇವತೆಗಳು ಯಾರಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಅಹಿಂಸಾ ಸಂಜಮೋತು, ಯಾರು ಅಹಿಂಸೆಯನ್ನು ಪಾಲನೆ ಮಾಡ್ತಾರೆ ಅಂದರೆ ಯಾವುದೇ ಜೀವಿಗೂ ಹಿಂಸೆ ಆಗದ ರೀತಿ ನಡ್ಕೊಳ್ತಾರೋ, ದಯಾಭಾವನೆ ಇಟ್ಕೊಂಡಿರ್ತಾರೋ, ಕರುಣೆ ಇಟ್ಕೊಂಡಿರ್ತಾರೋ, ಅಹಿಂಸಾ ಸಂಜಮ ಸಂಯಮವನ್ನು ಯಾರು ಪ್ರಾಣಿ ಸಂಯಮ ಇಂದ್ರಿಯ ಸಂಯಮವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಪಾಲನೆ ಮಾಡ್ತಾರೋ, ಸಂಯಮೋ ತಪೋ ಆಗ ಮಾಡಿದಂಥ ಕರ್ಮವನ್ನು ಕಳೆಯೋದಕ್ಕೋಸ್ಕರ ತಪಸ್ಸಿನ ಮೂಲಕವಾಗಿ ಯಾರು ಅದನ್ನು ಕ್ಷಯ ಮಾಡಿಕೊಳ್ತಾರೋ ಅಂಥವರಿಗೆ ದೇವಾಲಿ ದಸಪ್ರಣಂತೆ, ದೇವತೆಗಳು ಸಹ ಅಹಿಂಸೆ ತಪ ಅಹಿಂಸೆ ಸಂಯಮ ಮತ್ತು ತಪವನ್ನು ಯಾರು ಚೆನ್ನಾಗಿ ಪಾಲಿಸ್ತಾರೋ ಅವರಿಗೆ ದೇವತೆಗಳು ಸಹ ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಆ ದೇವತೆಗಳು ಸಹ ಅಂದರೆ ಯಾಕೆ ತೀರ್ಥಂಕರಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಅವರು ಹುಟ್ಟಿದಾಗಲಿಂದ ಮೋಕ್ಷಕ್ಕೆ ಹೋಗುವವರೆಗೂ ಯಾರ ಬಗ್ಗೆಯೂ ಒಂದು ಸಾಸಿವೆ ಕಾಳಿನಷ್ಟು ತೀರ್ಥಂಕರು ಹಿಂಸೆ ಮಾಡೋದಿಲ್ಲ, ಯಾರಿಗೂ ನೋವು ಉಂಟು ಮಾಡೋದಿಲ್ಲ. ಅವರು ಜೀವನದಲ್ಲಿ ಯಾವಾಗ ನಮ್ಮಲ್ಲಿ ಹಿಂಸೆ ಜಾಸ್ತಿ ಆಗುತ್ತಂದರೆ ಮಾತನಾಡೋದ್ರಿಂದ ಜಾಸ್ತಿ ಆಗುತ್ತೆ, ಮನ ವಚನ ಕಾಯ. ಅದರಿಂದ ಮಾತನಾಡೋದ್ರಿಂದಲೇ ಸಂಸಾರದಲ್ಲಿ ಎಲ್ಲದಕ್ಕೂ ಕಾರಣ ಆಗುವಂಥದ್ದು, ದುಃಖಕ್ಕೆ ಕಾರಣ ಆಗುತ್ತೆ, ಕರ್ಮಕ್ಕೆ ಕಾರಣ ಆಗುತ್ತೆ. ಆದರೆ ಅವರು ಹುಟ್ಟಿದಾಗಲಿಂದ ಮಾತಾಡೋದೇ ಇಲ್ಲ, ಜಾಸ್ತಿ ಮಾತಾಡೋದಿಲ್ಲ. ಅಂದರೆ ಮಾತಾಡೋದಂದರೆ ಈ ಥರ ಎಲ್ಲ ವ್ಯವಹಾರವಾಗಿ ಮಾತಾಡೋದಿಲ್ಲ, ಕೂತ್ಕೋ ನಡ್ಕೊಂಡು ಹೋಗು ಬಾ ಏನಾಯ್ತು ಎಂತಾಯಿತು ಏನೂ ಕೇಳಲ್ಲ, ಮೌನವಾಗಿಯೇ ಇರ್ತಾರೆ. ಹೆಚ್ಚು ಏನಾದರೂ ಆದೇಶ ಕೊಡಬೇಕು ಅಂದರೆ ಮಾತ್ರ ಒಂದೇ ಒಂದು ಮಾ ನ ಅಷ್ಟೇ, ಎರಡೇ ಅಕ್ಷರಗಳನ್ನು ಅವರು ಬಳಸ್ತಿದ್ದರು ಅಂತ ಆದಿ ಪುರಾಣದಲ್ಲಿ ಬರುತ್ತೆ. ಎರಡೇ ಅಕ್ಷರ ಸಂಖ್ಯೆ ಸನ್ನೆ ಮೂಲಕ ಮಾಡು ಬೇಡ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೋ ಶಬ್ದನ ಅವರು ಬಳಸ್ತಾರೆ. ಹಾಗಾಗಿ ಸಂಪೂರ್ಣ ಜೀವನವನ್ನು ಹೆಚ್ಚು ಮೌನದಲ್ಲೇ ಕಳೆಯೋದ್ರಿಂದ ಹೊಸ ಕರ್ಮಗಳ ಆಶ್ರವ ಬರೋದಿಲ್ಲ. ಶಾಸ್ತ್ರದ ತತ್ವಾಶ್ರದಲ್ಲಿ ಯಾವ ಅಂದರೆ ಕಾಯವಾ ಮನಃ ಕರ್ಮಯೋಗ ಸ ಆಶ್ರವ, ಮನವಚನ ಕಾಯಗಳ ಮೂಲಕವಾಗಿ ಆಗುವಂಥದ್ದಕ್ಕೆ ಆಶ್ರವ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದಾದ್ರೂ ಒಂದು ವ್ಯವಹಾರದಿಂದಾದರೂ ಕರ್ಮ ಆಶ್ರವಾಗುತ್ತೆ. ಎಷ್ಟೋ ಜನ ಹೇಳ್ತಾರಲ್ಲ ನಾವೇನೂ ಮಾಡಲ್ಲ, ಬೆಳಗಿನ ಸಂಜೆ ಮಲಗೇ ಇರ್ತೀವಿ, ನಾವು ಯಾರಿಗೂ ಹಿಂಸೆ ಕೊಡಲ್ಲ, ಅದರಿಂದ ಏನಾಗುತ್ತೆ, ಮಲಗೋದು ಸಹ ಕರ್ಮ ಅಂತ ಮನಸ್ಸು ಹೋಗುತ್ತಲ್ಲ, ಮಲಗಿರ್ಬೋದು ಮಾತಾಡೋದಲ್ಲಿ ಇರ್ಬೋದು, ಆದರೆ ಮನಸ್ಸಿಗೆ ಪ್ರಪಂಚ ಸುತ್ತಕೊಂಡು ಬಂದಿರುತ್ತಲ್ಲ, ಹಂಗಾಗಿ ಅಲ್ಲೂ ಹಿಂಸೆ ಆಗುತ್ತೆ. ಅದಕ್ಕೆ ನೀವು ಮನಸ್ಸು ಮಲಗೇರಿ, ನಿಂತೆ ಇರಿ, ಕುಂತಿರಿ, ಮಾರ್ಕೆಟ್ನಲ್ಲಿ ಇರಿ, ಅದು ಮನವಚನ ಕಾಯಗಳ ಮೂಲಕವಾಗಿ ಕರ್ಮಾಶ್ರವ ಆಗ್ತಲೇ ಇರುತ್ತೆ. ಅದನ್ನು ಯಾವ ರೀತಿ ನಾವು ಡೈವರ್ಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ.
ಅದನ್ನು ಪಾಪಾಸ್ತವ ರೀತಿಯಲ್ಲಿ ಮಾಡ್ಕೋಬೇಕು, ಪುಣ್ಯಾಸ್ತವದಲ್ಲಿ ಮಾಡ್ಕೋಬೇಕು. ಅದಕ್ಕೆ ಹೆಚ್ಚು ಸಮಯವನ್ನು ಸ್ವಾಧ್ಯಾಯ ಸಂಯಮ ಅಂತ ಪದಲ್ಲಿ ನಾವು ಬಳಸಬೇಕು ಅಂತೇಳಿ ಹೇಳಿದ ಹಾಗೆ ನಾವು ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮಗಳನ್ನು ಸರಿಯಾಗಿ ಇಟ್ಕೋಬೇಕು. ತತ್ವಾದ ಸೂತ್ರದಲ್ಲಿ ಹೇಳುವಂತೆ ವ್ರತ ಸಮಿತಿ ಗುಪ್ತಿ ವ್ರತಗಳನ್ನು ಪಾಲಿಸುವಂಥದ್ದು. ಸಮಿತಿ ಅಂದರೆ ಹಿರಿಯ ಸಮಿತಿ, ಭಾಷಾ ಸಮಿತಿ, ಮಾತನಾಡುವಾಗ, ನಡೆಯುವಾಗ, ಕುಳಿತುಕೊಳ್ಳುವಾಗ, ಮಲಗುವಾಗ, ಈ ರೀತಿಯಾಗಿ ಐದು ಸಮಿತಿಗಳೇನಿದ್ದಾವೆ, ಐದು ಸಮಿತಿಗಳನ್ನು ಮನೋವಚನ ಕಾಯಗಳನ್ನು ಸರಿಯಾಗಿ ನಾವು ಬಳಸುವ ಮೂಲಕವಾಗಿ, ಹಾಗೂ ಕಷಾಯ ನಿವೃತ್ತಿ ಕ್ರೋಧ ಮಾನ ಮಾಯ ಲೋಭ ಇವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ನಡೆಯುವಂಥದ್ದೇ ಉತ್ತಮವಾದಂಥ ಸಂಯಮ ಧರ್ಮ ಆಗಿದೆ ಅಂತ ಹೇಳಿದರೆ, ಆ ರೀತಿಯಾಗಿ ಯಾರೆಲ್ಲ ಮಹಾ ಸಂಯಮಗಳಿದ್ದಾರೆ, ವ್ರತ ನಿಯಮಗಳನ್ನು ಪಾಲಿಸಿ ಮೋಕ್ಷಕ್ಕೆ ಹೋಗಿದ್ದಾರೆ ಅಂತ ತೀರ್ಥಂಕರ ಭಗವಂತನ ಸದಾ ಧ್ಯಾನಿಸುವ ಮೂಲಕವಾಗಿ, ಅವರೇ ನಮಗೆ ಆದರ್ಶ ಅಂತ ತಿಳ್ಕೊಳ್ಳುವ ಮೂಲಕವಾಗಿ ನಮ್ಮ ಜೀವನವನ್ನು ನಾವು ನಡೆಸ್ಕೋಬೇಕು. ಹಾಗೆ ಉತ್ತಮ ಚಾರಿತ್ರವನ್ನು ಪಾಲಿಸುವ ಮುನಿಗಳು ತ್ಯಾಗಿಗಳಿದ್ದಾರೆ, ಅವರು ನಮಗೆ ಸಂಯಮದಲ್ಲಿ ಹೋಗಲಿಕ್ಕೆ ಮಾರ್ಗದರ್ಶಕರು. ನಮ್ಮ ಜೀವನದಲ್ಲಿ ನಾವೇನೇ ಮಾಡಿದ್ರೂ ಅಲ್ಲಿ ಒಂದಾದರೂ ಸಂಯಮದಿಂದ ಮಾಡುವಂಥದ್ದು ಇರಬೇಕು, ನಿಯಮದಿಂದ ಮಾಡುವಂಥದ್ದು ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ 8 ವರ್ಷ ಆದ ತಕ್ಷಣವೇ ವ್ರತ ನಿಯಮಗಳನ್ನು ತೆಗೆದುಕೊಳ್ಳಿಕ್ಕೆ ಯೋಗ್ಯ ಇರು ಅಂತ ಹೇಳಿದರೆ, ಆ ವ್ರತೋಪದೇಶ ಅಥವಾ ಏನಿನ್ನೊಂದು ಹೇಳ್ತಾರಲ್ಲ ಒಟ್ಟುಗಳಾಗಲಿ, ವ್ರತೋಪದೇಶ ಅಥವಾ ಉಪನಯನ, ಎರಡು ಮೂರು ಶಬ್ದಗಳನ್ನು ಬೆಳೆಸ್ತಾರೆ. ಅದು ನಿಜವಾಗಿಯೂ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಅದು ಸಂಯುಕ್ತ ಧಾರಣೆ ಮಾಡಲಿಕ್ಕೆ ಯೋಗ್ಯವಾದ ವಯಸ್ಸು ಯಾವುದು ಅಂತ ಹೇಳಿದ್ರೆ, 8 ವರ್ಷ ಆರಂಭವಾಗ್ತಿದ್ದಂತೆ ಆ ವ್ಯಕ್ತಿ ಸಂಯುಕ್ತ ಹೊಂದೋದಕ್ಕೆ ಕಾರಣ. 8 ವರ್ಷದ ಒಳಗೆ ಸಂಯುಕ್ತವನ್ನು ಹೊಂದೋದಿಲ್ಲ, ಅದು ಬಾಲಕನ ಅವಸ್ಥೆ ಅಂತ ಹೇಳ್ತಾರೆ. ಮತ್ತು ಹುಟ್ಟಿಗೆ ಪ್ರವೇಶ ಅಂದರೆ ಗರ್ಭಕ್ಕೆ ಅವತರಿಸುವ ಸಮಯದಿಂದ ಹಿಡಿದು 8 ವರ್ಷ ಪೂರ್ಣ, 8 ವರ್ಷ ಆರಂಭ ಅಂದರೆ 7 ವರ್ಷ ಮುಗಿದಿಲ್ಲ, ಇನ್ನು 8ನೇ ವರ್ಷ ಆರಂಭ ಆಗುತ್ತೆ ಅನ್ನುವಂಥ ಸಂದರ್ಭಕ್ಕೆ ಯಾವುದೇ ವ್ಯಕ್ತಿ ಸಂಯುಕ್ತವನ್ನು ಹೊಂದೋದಕ್ಕೆ ಯೋಗ್ಯನಿದ್ದಾನೆ ಅಂತ. ಅದಕ್ಕಿಂತ ಮುಂಚೆ ಪೂರ್ವ ಸಂಸ್ಕಾರ ಇದ್ದು ಅದು ಜಾತಿ ಸ್ಮರಣೆ ಆಗಿಯೂ ಸಹ ನೆನಪಾಗೋದಿಲ್ಲ, 8 ವರ್ಷ ಆದಮೇಲೆ ಅವರಿಗೆ ಸಂಯುಕ್ತ ಪ್ರಾಪ್ತಿ ಆಗುವಂಥದ್ದು. ಅದು ಸಂಯುಕ್ತ ಪ್ರಾಪ್ತಿ ಆಯಿತು ಅಂತ ಹೇಳಿದ್ರೆ ವ್ರತ ನಿಯಮಗಳನ್ನು ಪಾಲಿಸಲಿಕ್ಕೆ ಸಹಜವಾಗಿ ಆರಂಭ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಥರ ನಮ್ಮ ಆಚಾರ್ಯ ಕುಂದಕುಂದ ಸ್ವಾಮಿಗಳು, ಆಚಾರ್ಯ ದಿನಸೇನ ಸ್ವಾಮಿಗಳು ಇವರೆಲ್ಲ 8ನೇ ವಯಸ್ಸಿಗೆ ಅವರು ವ್ರತೋಪದೇಶ ತೆಗೆದುಕೊಂಡ ತಕ್ಷಣವೇ ಮುನಿಯಾಗಿ ಹೋಗ್ಬಿಟ್ರು ಅಂತ ಹೇಳ್ತಾರೆ. ವ್ರತೋಪದೇಶ ತೆಗೆದು ಅವರಿಗೆ ಇಂದಿನ ಜನ್ಮದೆಲ್ಲ ನೆನಪಾಗಿದ್ದರಿಂದ ಇರೋ ಸಂಸಾರದಲ್ಲಿ ಇರಬಾರ್ದು ಅಂತೇಳಿ ಅವರು ಮುನಿಯಾಗಿ ದೀಕ್ಷೆ ತೆಗೆದುಕೊಂಡು ಆಮೇಲೆ ಶಾಸ್ತ್ರಗಳನ್ನು ರಚನೆ ಮಾಡಿದ್ರು ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಸಂಯುಕ್ತಕ್ಕೆ ಯೋಗ್ಯವಾಗಿರುವಂಥದ್ದು 8. ಅದಕ್ಕೆ ನಾನೆಲ್ಲರಿಗೂ 8 ವರ್ಷ ಪ್ರಾರಂಭಕ್ಕೆ ವ್ರತೋಪದೇಶ ಕೊಡುವಂಥದ್ದು, ಅವರಿಗೆ ಅಷ್ಟಮೂಲ ಗುಣಗಳನ್ನು ಧಾರಣೆ ಮಾಡಿಸುವ ಮೂಲಕವಾಗಿ ಸಂಸ್ಕಾರವನ್ನು ಕೊಡುವಂಥದ್ದು. ಅಂದರೆ ಸಂಸಾರ ಬಂಧನದಿಂದ ಅವನು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಸಂಯುಕ್ತ ಬೇಕಾಗುತ್ತೆ. ಆ ಸಂಯುಕ್ತ ಹೊಂದಲಿಕ್ಕೆ ಯೋಗ್ಯನಿದ್ದಾನೆ ಅವನು, ಇಲ್ಲಿಂದ ಶ್ರಾವಕೋತ್ತರನಾಗಿರಬೇಕು ಅಂಥೇಳಿ ಅವರಿಗೆ ಶ್ರಾವಕ ವ್ರತಗಳನ್ನು 8ನೇ ವಯಸ್ಸಿಗೆ ಕೊಡ್ತಾರೆ. ಅದಕ್ಕೆ ನಮ್ಮ ಯಾವಾಗಲೂ ನಮ್ಮ ಶಾಸ್ತ್ರದಲ್ಲಿ ಯಾವುದೇ ಒಂದು ಕ್ರಿಯೆ ಹೇಳಿದ್ದಾರೆ ಅಂದರೆ ಯಾವುದು ಕೇಳಿದ್ದಾರೆ ಅಂತ ತಿಳ್ಕೋಬೇಕು. ಸುಮ್ಮನೆ ಚಿಕ್ಕ ವಯಸ್ಸು ಊಟ ತಿಂಡಿ ಮಾಡಬಾರ್ದು ಅದಕ್ಕೆ ಇದಕ್ಕೆ ಅಂತಲ್ಲ, ಆದರೆ ಇರುವಂಥದ್ದು ಏನಂದರೆ ಅವನು ಸಂಯುಕ್ತ ಹೊಂದಲಿಕ್ಕೆ ಯೋಗ್ಯನಿದ್ದಾನೆ, ದೇವ ಪೂಜಾ ಗುರುಪಾಸ್ತಿ ಇತ್ಯಾದಿಗಳನ್ನು ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಅದಕ್ಕಿಂತ ಮುಂಚೆ ಅವನು ಮಾಡಿದ್ರು ಮಾಡದೇ ಇದ್ದರೂ ಅವನಿಗೆ ಯಾವುದೂ ದೋಷಗಳಿಲ್ಲ. ಆದರೆ 8ನೇ ವರ್ಷದಿಂದ ಹಿಡಿದು ಅವನಿಗೆ ದೇವ ಪೂಜಾದಿ ಷಟ್ಕ್ರಿಯೆಗಳನ್ನು ಯಥೋಚಿತವಾಗಿ ಪಾಲಿಸ್ಕೊಂಡು ಹೋಗಲಿಕ್ಕೆ ಬೇಕು ಅನ್ನುವಂಥದ್ದು. ಅದಕ್ಕೆ ನಾವು ಯಾವಾಗಲೂ ನಮಗೆ ನಾವು ಪ್ರಾಪ್ತ ವ್ರತ ನಿಯಮಗಳನ್ನು ಏನು ಮುನಿಗಳಿಂದ ದೊಡ್ಡವರಿಂದ ತೆಗೆದುಕೊಂಡಿದ್ದೀವಿ ಅದನ್ನು ಅತಿಚಾರ ಬರದ ರೀತಿಯಲ್ಲಿ ಪಾಲಿಸುವ ಮೂಲಕವಾಗಿ ನಮ್ಮ ಮಕ್ಕಳು ಅಥವಾ ಮುಂದೆ ಯಾರಿದ್ದಾರೆ ಅವರಿಗೂ ಸಹ ಸಂಯಮ ಮಾರ್ಗದಲ್ಲಿ ನಡೆಯುವ ರೀತಿಯಾಗಿ ನಾವು ಪ್ರೇರೇಪಿಸಬೇಕು. ಉತ್ತಮ ಸಂಯಮ ಧರ್ಮ ಅಂತ ಹೇಳಿದ್ರೆ ದಶಲಕ್ಷಣದಲ್ಲಿ ಮಾತ್ರ ಬರುವಂಥದ್ದು, ಬಾಕಿ ದಿವಸ ನಾವು ಸಂಯಮ ಮಾಡಿದ್ರೂ ನಡೆಯುತ್ತೆ ಅನ್ನುವಂಥದ್ದಲ್ಲ. ಉತ್ತಮ ಸಂಯಮ ಅನ್ನುವಂಥದ್ದು ಪ್ರತಿ ದಿವಸ ನಾವು ತೆಗೆದುಕೊಂಡಿರುವ ವ್ರತ ನಿಯಮಗಳನ್ನು ಪದೇ ಪದೇ ಪರಿಶೀಲನೆ ಮಾಡ್ತಿರ್ಬೋದು. ಇವತ್ತು ನಾವು ಯಾವುದಾದ್ರೂ ಊಟೋಪಚಾರದಲ್ಲಿರ್ಬೋದು, ಬೇರೆ ಯಾವುದಾದ್ರೂ ನಿಯಮ ಇದ್ದರೆ ಅದನ್ನು ಪುನಃ ಪರಿಶೀಲನೆ ಮಾಡಿಕೊಳ್ಳೋದು. ನಂದು ಇವತ್ತು ಅಷ್ಟಮಿ ಅಥವಾ ಚತುರ್ದಶಿ ಇತ್ಯಾದಿ ದಿನ ಇದೆ, ಇವತ್ತು ಯಾವ ತಿಥಿ, ಇವತ್ತು ನಾನು ಏನು ಮಾಡುವಂಥ ನಿಯಮ ಇಟ್ಕೊಂಡಿದ್ದೀನಿ, ಅದನ್ನು ಸರಿಯಾಗಿ ಮಾಡೋದನ್ನೂ ಇಲ್ವೋ, ಜಪ ಮಾಡುವ ನಿಯಮ ಇಟ್ಕೊಂಡಿದ್ದೆ ಜಪ ಮಾಡೋದನ್ನ ಇಲ್ವೋ, ಸ್ವಾಧ್ಯಾಯದ ನಿಯಮ ಇತ್ತು, ಪೂಜೆ ನಿಯಮ ಇತ್ತು, ಅಷ್ಟವಿಲಾರ್ಚನೆ ನಿಯಮ ಇತ್ತು, ಇವತ್ತು ಯಾವುದೋ ತೀರ್ಥಂಕರ 5 ಕಲ್ಯಾಣಗಳನ್ನು ಪೂರ್ತಿ ನೋಂಬಿಯ ರೀತಿಯಲ್ಲಿ ಪೂಜೆ ಮಾಡ್ತೀನಿ ಅಂದ್ಕೊಂಡಿದ್ದೆ, ಅದು ಇದೆಯೋ ಇಲ್ವೋ, ಇವತ್ತು ಯಾವುದಾದ್ರು ತೀರ್ಥಂಕರದ ಪಂಚಕಲ್ಯಾಣ ಇತ್ತು, ಯಾವುದೇ ಒಂದು ಚಿಕ್ಕ ಪ್ರಮಾಣದಾದರೂ ಸಹ ನಾವು ಅದನ್ನು ತೆಗೆದುಕೊಳ್ಬೋದು. ಯಾವುದೇ ಒಂದು ಸಣ್ಣ ಪುಟ್ಟದ್ದಿದ್ರು, ಇವಾಗ ದಶಲಕ್ಷಣ ಪರ್ವ ಇದೆ, ಅದರಲ್ಲಿ 10 ದಿವಸ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, 11 ದಿವಸ ಹೋಗಿ ಪಾನಿಪುರಿ ಎಲ್ಲ ತಿಂದ್ರೆ ಆಗುತ್ತೆ, ಏನಾಗಲ್ಲ ಅಂತಲ್ಲ. ಪಾನಿಪುರಿ 10 ದಿವಸದಲ್ಲಿ ತಿಂದಿದ್ರೆ ಮಾತ್ರ ಅಲ್ಲ,
ಅನ್ನದಿಂದ ಸತ್ತಿದ್ರು ಅದೇ ದೋಷ ಬರೋದು ಅಷ್ಟೇ ಬರುತ್ತೆ. ಹಾಗಾಗಿ ನಾವು ಇಂದ್ರಿಯ ಸಂಯಮವನ್ನು ವ್ರತ ಒಳಗೆ ಹೊರಗೆ ಹೋದಾಗ ನೀರನ್ನು ಕುಡಿ, ನಮ್ಮ ಮನೆಯಲ್ಲಿದ್ದರೆ ಮಾತ್ರ ಸೋಸಿ ಕುಡಿಬೋದು, ಹೊರಗಡೆ ಹೋದಾಗ ಹೆಂಗೆ ಅದನ್ನು ಕುಡಿಲಿಕ್ಕಾಗುತ್ತೆ, ಹೆಂಗೆ ಕುಡಿಲಿಕ್ಕಾಗುತ್ತೆ, ಸೋಸಿ ನೀರು ಕೊಡಿ ಅಂತ. ನೀರು ಕುಡಿಬೇಕು ಅಂದರೆ ನಿಮ್ಮ ನೀರು ಇಟ್ಕೊಂಡು ಹೋಗಿ, ಬಿಸಿನೀರು ಕಾಯಿಸ್ಕೊಂಡು ತೊಗೊಂಡೋಗಿ. ನಿಮ್ಗೆ ಬೇಕಂದರೆ ಹೊರಗಡೆ ನಿಮ್ಮ ಮನೆಯಿಂದ ತೊಗೊಂಡೋಗಿ, ನೀವು ಇನ್ನೊಬ್ಬರ ಹತ್ರ ಹೋಗಿ ಕೇಳೋದು ನಿಮ್ಗೆ ಸಂಕೋಚ ಆಗುತ್ತೆ ಅಂತೇಳಿ ವ್ರತ ಬಿಡಬೇಕಿಲ್ಲ. ನಮಗೆ ಹೊರಗಡೆ ಅವ್ರದ್ದು ಯಾರ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗುತ್ತೆ, ಪ್ರವಾಸ ಹೋಗ್ಬೇಕಾಗತ್ತೆ, ನಾವು ಇನ್ನೊಬ್ಬರ ಮನೇಲಿ ಹೋಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬೇಡಿ, ಕಂದಮೂಲ ಹಾಕ್ಬೇಡಿ ಅಂತ ಹೇಳೋದು ನಮ್ಗೆ ಸಂಕೋಚ. ಅವ್ರಿಗೆ ಸಂಕೋಚ ಆಗುತ್ತೆ, ನಿಮ್ದು ವ್ರತ ಅವ್ರದ್ದು ವ್ರತ, ಹಾಂ ವ್ರತ ನಿಮ್ದು ಇದೆ, ನೀವು ಪಾಲನೆ ಮಾಡಬೇಕಾಗುತ್ತೆ. ಅವ್ರು ಹಾಕಿದ್ರೆ ತಿಂದರೆ ಏನು ದೋಷ ಬರಲ್ಲ, ಅಂದರೆ ನೀವು ಹಾಕ್ಕೊಂಡು ತಿಂದರೆ ದೋಷ ಬರುತ್ತೆ. ನಮ್ಮ ಮನೇಲಿದ್ದಾಗ ನಾವು ಪಾಲಿಸ್ತೀವಿ, ಇನ್ನೊಬ್ಬರ ಮನೆಗೆ ಹೋದಾಗ ಅವ್ರು ಹೆಂಗೆ ಹೇಳಲಿಕ್ಕಾಗುತ್ತೆ, ಹೆಂಗೆ ಹೇಳಲಿಕ್ಕಾಗುತ್ತೆ ಅಂದರೆ ನಾವು ತಿನ್ನೋದೇ ಬಿಟ್ಟಿದ್ದೀನಿ ಮುಗಿದೈತೆ, ಅವ್ರು ಹಾಕೋದೇ ಇಲ್ಲಲ್ಲ. ಇಲ್ಲಲ್ಲ, ನಾವು ನಮ್ಮ ಮನೇಲಿ ಹೆಂಗಾರ ಹೇಳ್ಬೋದು, ನಮ್ಮ ಮಗನ ಮನೆಗೆ ಹೋದಾಗ ಹೆಂಗೆ ಹೇಳೋಕ್ಕಾಗುತ್ತೆ, ನಮ್ಮ ಮಗಳ ಮನೆಗೆ ಹೋದಾಗ ಹೆಂಗೆ ಹೇಳೋಕ್ಕಾಗುತ್ತೆ, ಹೆಂಗೆ ಹೇಳೋಕ್ಕಾಗುತ್ತೆ ಅಂದರೆ ಹಂಗೆ ಹೇಳೋದು. ನಮ್ಮ ತ್ಯಾಗ ಇದೆ, ನಿಯಮ ಇದೆ, ನಾನು ತಿನ್ನಲ್ಲ, ಇಲ್ಲ ನಾನು ಮಾಡ್ಕೊಳ್ತೀನಿ, ಇಲ್ಲ ನಾವು ಮಾಡ್ಕೊಂಡು ತೊಗೊಂಡು ಹೋಗೋದು, ನಮಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಿ. ಏನು ಒಂದು ದಿವಸ ಅದು ಇಲ್ದಿದ್ರೆ ಏನಂತೆ, ತರಕಾರಿ ಸಿಗಲಿಲ್ಲ, ತರಕಾರಿ ಬೇಡ, ತರಕಾರಿ ನಿಮಗೆಲ್ಲ ಕಷ್ಟ ಆಗುತ್ತೆ ಅಂದರೆ ಬೇಡ. ನಾವು ಹಾಗೆ ಅನ್ನ ಸಾರು ಅನ್ನ ಹಾಲು ತಿಂತೀವಿ, ಹಣ್ಣು ತಿಂತೀವಿ, ಸಾಕು. ಒಂದು ದಿವಸ ಇಲ್ದಿದ್ರೆ ಏನಾಗುತ್ತೆ, ಏನು ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ತಿಂದಿದ್ರೆ ಏನೋ ಶಕ್ತಿ ಜಾಸ್ತಿ ಬರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ತಿಂದರೆ ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ, ಆ ಥರ ಏನಿಲ್ಲ. ಒಂದು ವೇಳೆ ನಮ್ಮ ವ್ರತ ಭಂಗ ಬರುತ್ತೆ ಅಂದರೆ ಅವತ್ತಲ್ಲಿ ನಾವು ತ್ಯಾಗ ಮಾಡೋದಾಯಿತು, ಇನ್ನೊಬ್ರಿಗೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ, ಹತ್ತಾರು ಜನಕ್ಕೆ ಅವರು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ನಮಗೂ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ, ಆಗ ಅವ್ರಿಗೆ ತೊಂದರೆ ಆಗಬೇಡ, ನಮ್ಮ ವ್ರತನೂ ನಾವು ಭಂಗ ಮಾಡ್ಕೊಳ್ಳೋದು ಬೇಡ. ಆಯಿತು, ಊಟ ಬಿಟ್ಟು ಆಯ್ತಲ್ವ, ಹಣ್ಣು ಇದೆ, ತಿನ್ಲಿಕ್ಕೆ ಇನ್ನೂ ಭಾಳಷ್ಟು ವಸ್ತು ಇದಾವಲ್ಲ, ಅನ್ನ ತಿನ್ಬೋದಲ್ವ, ಏನಂತೆ. ಹಾಗಾಗಿ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲದೂ ಸಿಗುತ್ತೆ ದಾರಿ, ಇಲ್ಲ ಅಂದರೆ ಸಿಗೋದಿಲ್ಲ. ಎಷ್ಟೋ ಜನ ನಾವು ಹತ್ರ ಕೇಳ್ತೀವಲ್ಲ, ಅದಕ್ಕೆ ನಮ್ಮನೆಯಲ್ಲಂತೂ ನಾವೆಲ್ಲ ಕನ್ನಡ ತ್ಯಾಗ ಎಲ್ಲದೂ ಇದೆ ಅಂತ ಹೇಳ್ತೀವಿ. ಬೇರೆ ಕಡೆ ಹೋದಾಗ ಮತ್ತು ಅಲ್ಲೆಲ್ಲ ಹೇಳಲಿಕ್ಕೆ ಆಗತ್ತ, ಮದುವೆ ಮನೆಗೆ ಹೋಗಿರ್ತೀವಿ ಅಥವಾ ಬೇರೆಯವ್ರ ಮನೆ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಅಲ್ಲಿ ಹೋಗಿ ನಾವು ಹೆಂಗೆ ಹೇಳಲಿಕ್ಕಾಗುತ್ತೆ, ಹೆಂಗೆ ಹೇಳ್ತೀರ ಅಂದರೆ ಎಲ್ಲರೂ ಹಿಂದಿನ ಕಾಲದಿಂದ ನಡೆದು ಬಂದಿಲ್ಲ ಸಂಸ್ಕೃತಿ, ನಡೆದು ಬಂದಿದೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಈರುಳ್ಳಿ ಬೆಳ್ಳಿ ಮಾಡಿ ಫಂಕ್ಷನ್ ಮಾಡ್ತಿದ್ರು, ಇಲ್ಲಲ್ಲ. ಈಗ ತಾನೆ ಎಲ್ಲರೂ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೇಳಿ ಎಲ್ಲರೂ ಒಂದೇ ವ್ಯವಸ್ಥೆ ಮಾಡ್ತಾರೆ, ಎರಡು ಮಾಡಲ್ಲ ಅಂತ. ಈಗಲೂ ಕೆಲವರು ಎರಡು ವ್ಯವಸ್ಥೆ ಮಾಡ್ತಾರೆ, ಕೆಲವರು ಒಂದೇ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಸಭೆ ಸಮಾರಂಭ ಸಾರ್ವಜನಿಕವಾಗಿ ಯಾರು ಬರ್ತಾರೆ ಅದನ್ನೆಲ್ಲ ನನ್ನ ಜೈನ ಧರ್ಮದ ಪ್ರಕಾರನೇ ಅಡುಗೆ ಮಾಡುತ್ತೆ, ಮದುವೆ ಬರೋದಿಲ್ಲ ಬೇರೆಯವರಾದರೆ ಬಿಟ್ಟಿದ್ದಾರೆ, ಇಲ್ಲಲ್ಲ ಮಾಡ್ತಾರಲ್ಲ. ಮಾಡಬೇಕು ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡ್ರೆ ಆಗುತ್ತೆ. ಒಂದು ವೇಳೆ ಸಿಗದೇ ಇದ್ರು ಇವನ್ನ ಪ್ರವಾಸ, ಒಂದು ದಿವಸಕ್ಕಿಂತಲೂ ಹೆಚ್ಚಿಗೆ ಪ್ರವಾಸ ಆಗುತ್ತೆ, ರಸ್ತೆಯಲ್ಲಿರ್ತೀವಿ, ಟ್ರೈನಲ್ಲಿರ್ತೀವಿ, ಬಸ್ಸಲ್ಲಿರ್ತೀವಿ, ನಾವು ದೇವದರ್ಶನ ಇತ್ಯಾದಿಗಳ ಮಾಡಿ ನಾವು ಎಲ್ಲ ಪಾಲನೆ ಮಾಡಿ ಮಾಡಲಿಕ್ಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ಮತ್ತೆ ಒಂದು ದಿವಸ ಹಿಂಗೆ ಆಗ್ಬೋದು, ಈ ಥರದ್ದು ನಮಗೆ ತಪ್ಪಬೋದು, ಒಂದೊಂದ್ಸಲ ನಾವು ಬೇಗನೆ ಹೋಗಬೇಕು ಅಂತ ಹೊರಟಿರ್ತೀವಿ, ರಸ್ತೆಯಲ್ಲಿ ಗಾಡಿ ಕೇಳುತ್ತೆ, ಸಮಯಕ್ಕೆ ತಲುಪಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭ ಬಂದರೂ ಸಹ ನಮ್ಮ ಹತ್ರ ಇರುವಂಥ ಅನುಕೂಲಗಳಿರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ನೀರು ಮದುವೆ ನಮ್ಮ ಕೈ ಇಟ್ಕೊಂಡಿದ್ರೆ ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ತಿಂದರೂ ಏನು ತೊಂದರೆ ಇಲ್ಲ. ಅಂದರೆ ಈ ಅಲ್ಲಿ ಹೋಗಿ ಮಾಡಲಿಕ್ಕೆ ನಾವು ಆಗಲ್ಲ ಅಂತೇಳಿ ನಾವು ರಸ್ತೆಯಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ತಿನ್ನಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನಮ್ಮ ವ್ರತ ನಿಯಮವನ್ನು ನಾವು ಪಾಲಿಸ್ತೀವಿ ಅಂತ ಸಂಕಲ್ಪ ಬಂದರಾಗಿದ್ವಿ ಅಂದರೆ ಅದನ್ನು ಪಾಲಿಸುವ ದಾರಿ ಸಿಕ್ಕೇ ಸಿಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಉತ್ತಮವಾದಂಥ ಸಂಯಮ ಧರ್ಮವನ್ನು ವ್ರತ ನಿಯಮಗಳನ್ನು ಪಾಲಿಸುವ ಮೂಲಕವಾಗಿ ಆತ್ಮಧರ್ಮವನ್ನು ಪರಿಚಯಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡೋಣ. ಇವತ್ತಿನ ದಿವಸ ಉತ್ತಮವಾದಂಥ ಸಂಯಮ ಧರ್ಮ ದಿವಸ ಶೀತಲನಾಥ ತೀರ್ಥಂಕರ ನೋಂಬಿಯಾಗಿರುವಂಥ ಸುಗಂಧ ದಶಮಿ ವ್ರತ ಇದೆ. ಈ ವ್ರತವೂ ಸಹ ನಾವು ಯಾವಾಗಲೂ ತಿಳ್ಕೊಳ್ಬೇಕಾಗಿರುವಂಥದ್ದು. ನಮಗಿಂತ ದೊಡ್ಡ ವ್ರತ ನಿಯಮಗಳನ್ನು ಪಾಲಿಸುವಂಥ ಮುನಿಗಳಿದ್ದಾರೆ, ತ್ಯಾಗಿಗಳಿದ್ದಾರೆ, ಹಾಗೆ ಬೇರೆ ಯಾರೇ ಸರ್ಜನರಿರ್ಬೋದು. ನಾವು ಯಾವತ್ತೂ ಸಹ ಅವರ ರೂಪ ಗುಣ ಸೌಂದರ್ಯವನ್ನು ನೋಡಿ ಈರ್ಷೆ ಪಡುವಂಥದ್ದು ಅಥವಾ ಅಸೂಯೆ ಪಡುವಂಥದ್ದು, ಅವಹೇಳನ ಮಾಡುವಂಥದ್ದು, ಅಪಮಾನ ಮಾಡುವಂಥದ್ದನ್ನು ಯಾವತ್ತೂ ಮಾಡಬಾರ್ದು. ಈ ನೋಂಬಿಯ ಕಥೆಯಲ್ಲಿ ಬರುವಂಥದ್ದೇ ದುರ್ಗಂಧ, ಆಕೆ ಹುಟ್ಟಿದಾಗಲಿಂದಲೂ ದುರ್ಗಂಧವನ್ನು ಹೊಂದಿರ್ತಾಳೆ. ಯಾವಾಗ ಕೊನೆ ಈ ನೋಂಬಿಯನ್ನು ಮಾಡ್ತಾಳೆ ಅವಳ ಶರೀರ ಸುಗಂಧವಾಯಿತು ಅಂತೇಳಿ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತದೆ, ದೇವಶಾಸ್ತ್ರ ಗುರುಗಳನ್ನು ನಂಬಿರುವ ನಾವು ಯಾರೇ ಇರಲಿ, ಅವನು ನಮ್ಮ ಅಮ್ಮವನಿರಲಿ, ಬೇರೆಯವರಿರಲಿ, ಮುನಿಗಳಿರಲಿ, ಶ್ರಾವಕರಿರಲಿ, ಮಕ್ಕಳಿರಲಿ, ದೊಡ್ಡವರಿರಲಿ, ಯಾರದೇ ರೂಪ ಗುಣ ಸೌಂದರ್ಯವನ್ನು ನಾವು ಹೀಯಾಳಿಸಬಾರ್ದು, ಹಂಗಿಸಬಾರ್ದು, ಅದನ್ನು ಅಪಮಾನ ಮಾಡಬಾರ್ದು. ಯಾವಾಗಲೂ ನಾವು ಗುಣ ಪ್ರಶಂಸೆ ಮಾಡಬೇಕು. ತತ್ವಾಶ್ರುತದಲ್ಲಿರುವಂತೆ ಪರಾತ್ಮನಿಂದ ಪ್ರಶಂಸೆ, ನನ್ನ ಗುಣಗಳನ್ನು ನಾನು ನಿಂದೆ ಮಾಡಿಕೊಳ್ಬೇಕು, ನನ್ನಲ್ಲಿರುವಂಥ ದುರ್ಗುಣಗಳನ್ನು ನೆನೆಸ್ಕೊಂಡು
ನನ್ನಲ್ಲಿ ಈ ಥರದ್ದೆಲ್ಲ ದುರ್ಗುಣ ಇದೆ, ಅದನ್ನು ನಾನು ನಿಂದೆ ಮಾಡ್ತೀನಿ. ಬೇರೆಯವರಿರುವ ಒಂದೇ ಒಂದು ಒಳ್ಳೆಯ ಗುಣ ಇದ್ದರೂ ಅದನ್ನು ಪ್ರಶಂಸೆ ಮಾಡಬೇಕು. ಆವಾಗಲೇ ನಮಗೆ ಉಚ್ಚೆಯ ನೀಚಷ್ಟ ಉಚ್ಚ ಕುಲ ನಮಗೆ ಸಿಗುತ್ತೆ. ಇಲ್ಲ ಅಂದರೆ ನಾವು ದುರ್ಗತಿಗೆ ಕಾರಣವಾದಂಥ ಕರ್ಮವನ್ನು ಬಂಧ ಮಾಡಬೇಕಾಗತ್ತೆ. ಸುಗಂಧ ದರ್ಶಿನಿಯ ವ್ರತವನ್ನು ಎಲ್ಲರೂ ತಿಳ್ಕೊಂಡು ಯಥೋಚಿತವಾಗಿ ಪಾಲಿಸುವ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಹೋಗಿ ಧೂಪ ಹಚ್ಚಿ ಅಷ್ಟಕರ್ಮ ದಹನಾಯ ಧೂಪಂ ನಿರೂಪಾಮಿ ಎನ್ನುವ ರೀತಿಯಲ್ಲಿ ಮಂತ್ರವನ್ನು ಹೇಳಿ ನಮ್ಮ ಸಂಪೂರ್ಣ ಕರ್ಮವು ಇದೇ ರೀತಿ ಭಸ್ಮ ಆಗಲಿ ಎನ್ನುವಂಥ ಭಾವನೆಯೊಂದಿಗೆ ಎಲ್ಲರೂ ಸುಗಂಧ ದರ್ಶಿನಿ ವ್ರತವನ್ನು ಆಚರಿಸಿ ಭಗವಂತನ ಆಶೀರ್ವಾದ ಮತ್ತು ತ್ಯಾಗಿ ಜನರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಮಾತುಗಳಿಗೆ ವಿರಾಮ. ಒಳ್ಳೆಯ ಉತ್ತಮ ಸಂಯಮ ಧಾರಣಕ್ಕೆ